ಕೈದಿಗಳಿಗೆ ರಾಜಾತಿಥ್ಯವನ್ನ ನೀಡಿದ ಬಗ್ಗೆ ಇನ್ನು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ಕೈಗೊಳ್ಳುತ್ತೇವೆ ಅಂತ ಆರಗ ಜ್ಞಾನೇನ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸ್ಫೋಟಕ ರುವಾರಿ ನಾಸಿರ್ಗೂ ರಾಜ್ಯಾತಿಥ್ಯ ವಿಚಾರವನ್ನ ಕುರಿತು ಗೃಹ ಸಚಿವ ಹೇಳಿಕೆಯನ್ನ ನೀಡಿದ್ದು ಇದರ ಬಗ್ಗೆ ಅಧಿಕಾರಿಗಳಿಗೆ ಕರೆ ಕೂಡ ಹೇಳಿದ್ದಾರೆ ನಾಸಿರ್ಗೆ ರಾಜ್ಯಾತಿಥ್ಯ ನೀಡಿದ ವಿಚಾರವನ್ನ ಪೊಲೀಸರು ನಿರಾಕರಿಸಿದ್ದಾರೆ ಇತ್ತೀಚೆಗೆ ಅಂತಹದ್ದು ಏನು ಕೂಡ ನಡೆದಿಲ್ಲ ಅಂದಿದ್ದಾರೆ ಹಳೆಯ ಫೋಟೋಗಳು ಹರಿದಾಡ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ಆದರೆ ಸಮಗ್ರ ವಿಚಾರವನ್ನ ಮಾಡಿ ವರದಿ ಕೊಡೋಕೆ ಹೇಳಿದ್ದೇನೆ ಅಂತ ತಿಳಿಸಿದ್ದಾರೆ ಇದೇ ವೇಳೆ ಪೊಲೀಸರ ಮೇಲೆ ಶಾಸಕ ಎಂಪಿ ಕುಮಾರಸ್ವಾಮಿ ಹಲ್ಲೆ ಮಾಡಿರುವ ವಿಚಾರವಾಗಿಯೂ ಕೂಡ ಅವರು ಮಾತನಾಡಿದ್ರು ನೋಡಿ ನಿನ್ನೆ ಕರೆದು ಮಾತಾಡಿ ನೋಡಿ ನಾನು ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆನಲ್ಲಿ ಮೀಟಿಂಗ್ ಮಾಡಿ ಪರಪ್ಪನಗರದಲ್ಲಿ ಕೆಲವು ಕೈದಿಗಳಿಗೆ ಏನು ರಾಜಾತಿಥ್ಯ ಸಿಕ್ಕಿದೆ ಅನ್ನುವಂತದ್ದು ಮೀಡಿಯಾಗಳಲ್ಲಿ ಬಂದಿದೆ ಇದರ ಬಗ್ಗೆ ವಿಶೇಷವಾಗಿರತಕ್ಕಂತ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ತನಿಖಾ ಸಮಿತಿಯನ್ನು ನೇಮಕ ಮಾಡಿದ್ದೇನೆ ಈಗ ಆರ್ಡರ್ ಆಗ್ತಾ ಇದೆ ಹಾಗಾಗಿ ಅದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡ್ತೀವಿ ಸರ್ ಬೆಂಗಳೂರು ಸ್ಫೋಟದ ಸರಣಿ ಬೆಂಗಳೂರು ಸರಣಿ ಸ್ಫೋಟದ ಆರೋಪಿ ನಾಸಿರ್ಗೂ ಕೂಡ ಅವನು ಬೇಕಾದಂತ ತಿಂಡಿ ಮಾಡಿಸ್ಕೊಂಡು ತಿಂತಿದ್ದ ಅಂದ್ರೆ ಆ ರೀತಿ ಪೊಲೀಸಿಂದ ಮಾಡಿಸ್ಕೊಂಡು ತಿಂತಿದ್ದಾನೆ ಈ ರೀತಿ ಒಂದು ಸ್ಟಿಂಗ್ ನಿನ್ನೆ ಕರೆದು ಮಾತಾಡಿದೀನಿ ಅಧಿಕಾರಿಗಳಿಗೆ ಏನು ಹೇಳಬೇಕು ಹೇಳಿದ್ದೀನಿ ಅವರು ನಿರಾಕರಿಸ್ತಾರೆ ಸರ್ ಇತ್ತೀಚೆಗೆ ಯಾವುದೂ ಆಗಲಿಲ್ಲ ಬಹಳ ಹಿಂದಿನ ಫೋಟೋಗಳು ಅವು ಹರಿದಾಡ್ತಾ ಇದ್ದಾವೆ ಅನ್ನುವಂಥದ್ದನ್ನ ನನಗೆ ಈಗಾಗಲೇ ಹೇಳಿದ್ದಾರೆ ಆದರೂ ಕೂಡ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಸುದ್ದಿಗೆ ನಾವು ಗೌರವಿಸಿ ಸಮಗ್ರವಾಗಿರ್ತಕ್ಕಂಥ ಒಂದು ವಿಚಾರಣೆಯನ್ನು ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದೇನೆ ಆ ವರದಿ ಏನಂತರ ನಿಮ್ಗೆ ಹೇಳ್ತೀನಿ ಸರ್ ನಿನ್ನೆ ಎಲ್ಎಚ್ಎಲ್ಲಿ ಶಾಸಕರಾದ ಎಂ ಪಿ ಕುಮಾರಸ್ವಾಮಿ ಅವರು ಕುಡಿದು ಗಲಾಟೆ ಮಾಡಿದ್ದಾರೆ ಮೂಡಿಗೆರೆ ಶಾಸಕರು ನೋಡಿ ನನಗೆ ಬಂದ ಸುದ್ದಿಯ ಪ್ರಕಾರ ರಾತ್ರಿ ಕುಮಾರಸ್ವಾಮಿ ಅವರು ಒಳಗೆ ಬರುವಾಗ ಅವ್ರು ಗುರ್ತಾ ಇಲ್ದೇನೋ ಏನೋ ಗೊತ್ತಿಲ್ಲ ಒಬ್ಬ ಕಾನ್ಸ್ಟೇಬಲ್ ತಡೆದಿದ್ದಾನೆ ಅನ್ನುವಂಥದ್ದನ್ನು ಕೇಳಿದೆ ನಾನು ಅದ್ರ ಬಗ್ಗೆನೂ ವಿಚಾರ ಮಾಡಬೇಕು ಅಂತೇಳಿ ಹೇಳಿ ಬೆಳಿಗ್ಗೆ ಸುಮಾರು ಆರೂವರೆಗೆ ಆಗಲೇ ಈಗಾಗಲೇ ಕಮಿಷನರಿಗೆ ಹೇಳಿದ್ದೇನೆ ಕಮಿಷನರು ಕೆಲವು ಅಧಿಕಾರಿಗಳನ್ನ ಅವ್ರ ರೂಮಿಗೆ ಕಳಿಸಿದ್ದಾರೆ ಅವ್ರಿಗೆ ಏನೇ ತೊಂದರೆ ಆದರೂ ಕೂಡ ಅದನ್ನ ವಿಚಾರಿಸ್ತೀವಿ ಕ್ರಮ ಸರ್ ಅವರು ಪೊಲೀಸರ ಮೇಲೆ ಅವರು ಪೊಲೀಸರು ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್ ನೆವರ್ ಮಿಸ್ ಅನ್ ಅಪ್ಡೇಟ್